ಈಗಾಗಲೇ ಕನ್ನಡ ಸೀಸನ್ 10 ಬಿಗ್ ಬಾಸ್ ಯಾರು ವಿಜೇತರಂತ ಡಿಕ್ಲೇರ್ ಆಗಿದ ತಕ್ಷಣ ಸಾಕಷ್ಟು ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಸಾಕಷ್ಟು ವೀಕ್ಷಕರು ಬೇಜಾರನ್ನು ವ್ಯಕ್ತಪಡಿಸಿದ್ರು. ಈಗಾಗಲೇ ಕನ್ನಡ ಬಿಗ್ ಬಾಸ್ನ ವಿನ್ನರ್ ಆಗಿರುವಂತಹ ಕಾರ್ತಿಕ್ ಮಹೇಶ್ ಹಾಗೂ ರನ್ನರ್ ಅಪ್ ಆಗಿರುವಂತಹ ಪ್ರತಾಪ್ ಅವರ ಬಗ್ಗೆ ಸಾಕಷ್ಟು ವಿರೋಧಗಳು ಸಹ ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಬಿಗ್ ಬಾಸ್ ಶೋನಲ್ಲಿ ಒಂದು ಅವರ ನೆಚ್ಚಿನ ಸ್ಪರ್ಧಿ ವಿನ್ ಆಗಲಿಲ್ಲ ಅನ್ನೋದಕ್ಕೋಸ್ಕರ ಸಾಕಷ್ಟು ಕಮೆಂಟ್ಸ್ ಸಹ ಬರ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣದಲ್ಲಿ. ಈಗಾಗಲೇ ಕಾರ್ತಿಕ್ ಮಹೇಶ್ ಅವರು ಒಂದು ಕಡೆ ವಿನ್ ಆಗಿದ್ರೆ, ಈಗ ರನ್ನರ್ ಅಪ್ ಆಗಿರುವಂತಹ ಪ್ರತಾಪ್ ಅವರ ಬಗ್ಗೆ ಇನ್ನು ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇದೆ. ಯಾಕೆ ಅಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ 10 ಹೋಗುವುದಕ್ಕೂ ಮುಂಚೆ ಅವರ ಮೇಲೆ ಇದ್ದಂತಹ ಕಾಂಟ್ರವರ್ಸಿ, ಇವರು ಈ ಒಂದು ಕಾಂಟ್ರವರ್ಸಿನಲ್ಲಿ ಪಾಪ್ಯುಲರ್ ಆಗಿರೋದಕ್ಕೋಸ್ಕರನೇ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಸೊ ಈ ಒಂದು ಅವಕಾಶವನ್ನು ಅವರು ಸದುಪಯೋಗ ಮಾಡಿಕೊಂಡು ಈಗ ಒಂದು ಬಿಗ್ ಬಾಸ್ ಸೀಸನ್ ರನ್ನರ್ ಅಪ್ ಆಗಿದ್ದಾರೆ. ಈಗ ಎಷ್ಟೋ ಜನ ಅವರನ್ನ ಬೈತಾ ಇದ್ದವರೇ ಈಗ ಅವರನ್ನ ಹೊಗಳಿ ಅವರಿಗೆ ವೋಟ್ ಮಾಡಿ ರನ್ನರ್ ಅಪ್ ಆಗುವಂತಹ ಸ್ಥಾನಕ್ಕೆ ಕರ್ಕೊಂಡೋಗಿದ್ದಾರೆ. ಇದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಮೂಡಿ ಬರ್ತಾ ಇದ್ವು. ಇವರು ಹೇಗೆ ಆ ಒಂದು ರನ್ನರ್ ಅಪ್ ಆಗೋದಕ್ಕೆ ಸಾಧ್ಯ ಅನ್ನುವಂತಹ ಕುತೂಹಲ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲೂ ಸಹ ಇತ್ತು, ಹಾಗೆ ನೋಡ್ತಾ ಇದ್ದಂತಹ ವೀಕ್ಷಕರಲ್ಲೂ ಸಹ ಇತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಸರ್ ಅವರು ಒಂದು ಚರ್ಚಾ ಸ್ಪರ್ಧೆಯನ್ನು ಇಟ್ಟಿದ್ದಾರೆ. ಅಂದರೆ ಆಸ್ಕ್ ಕಿಚ್ಚ ಅನ್ನೋ ಥರ ಒಂದು ಕ್ವೆಶನ್ಸನ್ನು ಕೇಳುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸೊ ಈ ಒಂದು ಆಸ್ಕ್ ಕಿಚ್ಚ ಅನ್ನುವಂತಹ ಒಂದು ಇದರಲ್ಲಿ ಕಾರ್ಯಕ್ರಮದಲ್ಲಿ ಸುದೀಪ್ ಅವರನ್ನು ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಪ್ರತಾಪ್ ಅವರು ಸೆಕೆಂಡ್ ರನ್ನರ್ ಅಪ್ಗೆ ಅರ್ಹ ಅಲ್ಲ ಅಂದಿದ್ರೂ ಸಹ ನೀವು ಆ ಒಂದು ಕ್ಷಣವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಬಂದ್ರಿ, ಅದನ್ನು ಎಲ್ಲೂ ಸಹ ಫೇಕ್ನೆಸ್ ಅಂತ ತೋರಿಸ್ದೆ ನಡೆಸ್ಕೊಂಬಂದ್ರಿ, ಹೇಗೆ ಅದು ನಿಮ್ಮಿಂದ ಸಾಧ್ಯ ಆಯಿತು, ಅಷ್ಟು ಈಸಿಯಾಗಿ ಅಷ್ಟು ಕೂಲಾಗಿ ಯಾವ ಥರ ಅದನ್ನು ಕಂಪ್ಲೀಟ್ ಮಾಡ್ಕೊಂಬಂದ್ರಿ ಸರ್ ಅಂತ ಕೇಳಿದಾಗ ಸುದೀಪ್ ಸರ್ ಹೇಳಿದ್ದಾರೆ, ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಒಂದು ಆನ್ಸರನ್ನು ಮಾಡಿದ್ದಾರೆ. ಹೌದು, ರನ್ನರ್ ಅಪ್ 2 ಆಗಿದ್ದಾರೆ, ಟಾಪ್ 2 ಅಲ್ಲಿದ್ದಾರೆ. ಸೊ ನಾನು ಅವ್ರನ್ನ ಅಪ್ರಿಸಿಯೇಟ್ ಮಾಡದೇ ಇದ್ದಿದ್ದೆ ಸ್ವಲ್ಪ ಬೇಜಾರಾಗ್ತಾ ಇದೆ, ಅದನ್ನು ಅಪ್ರಿಸಿಯೇಟ್ ಮಾಡಿದಾರೆ ಅಂತಂದರೆ ಸ್ವಲ್ಪ ಬೇಜಾರಾಗ್ತಾ ಇದೆ ನನ್ನ ರೀತಿಯೆಂದು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಈ ಒಂದು ಉತ್ತರ ನೇರವಾಗಿ ಸುದೀಪ್ ಸರ್ ಅವರ ಕಡೆಯಿಂದ ಬಂದಿರೋದಕ್ಕೋಸ್ಕರ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನಿಮ್ಮ ಪ್ರಕಾರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿದಂತಹ ಸಂಗೀತ ಅವರಾಗಿರ್ಬೋದು, ಪ್ರತಾಪ್ ಅವರಾಗಿರ್ಬೋದು ಅಥವಾ ಕಾರ್ತಿಕ್ ಅವರಾಗಿರ್ಬೋದು, ಈ ಮೂವರರ ಬಗ್ಗೆ ಸಾಕಷ್ಟು ಒಂದು ಪ್ರಶಂಸೆ ಮತ್ತು ಹೊಗಳಿಕೆಗಳೆಲ್ಲ ಕೇಳಿ ಬರ್ತಾನೆ ಇದ್ವು. ನಿಮಗೆ ಏನು ಅನ್ನಿಸ್ತಿದೆ ನಿಮ್ಮ ಪ್ರಕಾರ ಪ್ರತಾಪ್ ಅವರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.